ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ. ನಮಸ್ಕಾರ ಗೆಳೆಯರೇ, ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಮಾರ್ಚ್ ತಿಂಗಳಲ್ಲಿ ಯಾವ ಮೂರು ರಾಶಿಗೆ ಒಳ್ಳೆಯದಿದೆ, ಅಂದರೆ ಒಳ್ಳೆಯ ಫಲಗಳಿದೆ, ಅಂದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಕೆಲವು ಒಂದು ಗ್ರಹಗಳ ಒಂದು ಬದಲಾವಣೆ ಆಗ್ತಾ ಇದೆ, ಹಾಗಾಗಿ ಈ ಒಂದು ಬದಲಾವಣೆಯಿಂದ ಯಾವ ಒಂದು ರಾಶಿಗಳಿಗೆ ಒಳ್ಳೆಯದಾಗಲಿದೆ, ಅಂದರೆ ಮೂರು ರಾಶಿಗೆ ಮಾತ್ರ ಅದು ಒಂದು ಚೆನ್ನಾಗಿದೆ. ಈ ಒಂದು ತಿಂಗಳು ತುಂಬಾ ಚೆನ್ನಾಗಿದೆ, ಅಂದರೆ ಎಲ್ಲ ರಾಶಿಯವ್ರಿಗೂ ಒಳ್ಳೆಯ ಫಲಗಳಿದೆ. ಆದರೆ ಈ ಮೂರು ರಾಶಿ ಅವರು ಅಂದರೆ ಯಾವ ಮೂರು ರಾಶಿ ನಾನು ಹೇಳ್ತೀನಿ, ಆ ಮೂರು ರಾಶಿಯವ್ರಿಗೆ ಮಾತ್ರ ಒಂದು ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು, ಅಂದರೆ ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫಲಗಳು. ಹಾಗಾಗಿ ಈ ಮೂರು ರಾಶಿಗಳು ಯಾವುದು, ಹಾಗೆ ನಿಮಗೆ ಇದರಿಂದ ಆಗುವ ಲಾಭಗಳೇನು, ಎಲ್ಲವನ್ನೂ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಈ ವಿಡಿಯೋನ ನೀವು ಆದಷ್ಟು ಪೂರ್ತಿ ನೋಡೋದು ಮರಿಬೇಡಿ. ಹಾಗೆ ಆದಷ್ಟು ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಹತ್ತಿರ ನೀವು ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ನೀವು ಶೇರ್ ಮಾಡೋದನ್ನ ನೀವು ಮರಿಬೇಡಿ. ಗೆಳೆಯರೇ, ಮೊದಲನೇದಾಗಿ ನಿಮಗೆ ಯಾವ್ಯಾವ ಫಲಗಳು ಸಿಗುತ್ತೆ, ಅಂದರೆ ಈ ಒಂದು ಗ್ರಹಗಳ ಬದಲಾವಣೆಗಳಿಂದ ನಿಮಗೆ ಏನೇನು ಫಲಗಳು ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ನಾನು ಕೊನೆಯಲ್ಲಿ ಅಂದರೆ ವೀಡಿಯೋ ಕೊನೆಯಲ್ಲಿ ನಿಮಗೆ ಯಾವ ಮೂರು ರಾಶಿಗೆ ಈ ಒಂದು ಫಲಗಳು ಸಿಗುತ್ತೆ ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಾಗಾಗಿ ಪೂರ್ತಿ ವಿಡಿಯೋನ ನೀವು ನೋಡೋದನ್ನ ಮರಿಬೇಡಿ. ಗೆಳೆಯರೇ, ಮೊದಲನೇದಾಗಿ ನಿಮ್ಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇದ್ದಿದ್ರೆ, ಅಂದರೆ ಈ ಒಂದು ಫೆಬ್ರವರಿ ತಿಂಗಳಾಗಲಿ ಅಥವಾ ಹಿಂದೆ ಕೂಡ ನಿಮ್ಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳಿದ್ದಿದ್ರೆ ನಿಮಗೆ ಆ ಒಂದು ಆರೋಗ್ಯ ಸಮಸ್ಯೆ ಏನಿದೆ ಅದು ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಬೆನ್ನು ನೋವು ಅಥವಾ ಇಂಥ ಒಂದು ಯಾವುದಾದ್ರು ಒಂದು ಸಮಸ್ಯೆಗಳಿದ್ದಿದ್ರೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ನಿಮ್ಗೆ ಏನಾದರೂ ಹೊರಗಡೆ ಬರೋಕ್ಕಾಗಿಲ್ಲ ಅಂದರೆ ಆ ಒಂದು ಸಮಸ್ಯೆ ನಿಮಗೆ, ಅಂದರೆ ಆ ಒಂದು ನೋವು ಏನಿದೆ ಆ ಒಂದು ನೋವು ನಿಮಗೆ ಕಮ್ಮಿ ಆಗೋಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಈ ಒಂದು ತಿಂಗಳಲ್ಲಿ. ಇನ್ನು ಎರಡನೇದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಈ ಒಂದು ತಿಂಗಳಲ್ಲಿ ಸುಧಾರಣೆ ಆಗಲಿದೆ. ಅಂದರೆ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ತೊಂದರೆಗಳಿದ್ದಿದ್ದರೆ, ಅಂದರೆ ಫೆಬ್ರವರಿ ಸ್ವಲ್ಪ ತೊಂದರೆಗಳಿತ್ತು ನಿಮಗೆ, ಈ ಒಂದು ತಿಂಗಳಲ್ಲಿ ಆ ಒಂದು ತೊಂದರೆ ಏನಿದೆ ಅದು ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅನಿರೀಕ್ಷಿತ ಧನಲಾಭ ಆಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಅಂದರೆ ನೀವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ವೋ, ಅಂದರೆ ನೀವು ಹಣ ಬರೋದೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂಥ ಒಂದು ಜಾಗದಿಂದ ನಿಮಗೆ ಹಣ ಲಾಭ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಈ ಒಂದು ತಿಂಗಳಲ್ಲಿ. ಇನ್ನು ನಿಮಗೆ ಅಧಿಕ ಖರ್ಚು ಅನ್ನೋದು ಕೂಡ ನಿಮಗೆ ಆಗೋದಿಲ್ಲ. ನಿಮಗೆ ಕರೆಕ್ಟಾಗಿ ನಿಮಗೆ ಏನೇನು ನಿಮಗೆ ಅವಶ್ಯಕತೆ ಇದೆಯೋ ಅಷ್ಟು ಹಣ ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳಲ್ಲಿ. ಇನ್ನು ವ್ಯಾಪಾರ ಸ್ಥಳದಲ್ಲೂ ಕೂಡ ಅಷ್ಟೇ, ನಿಮಗೆ ಒಳ್ಳೆಯ ಲಾಭಗಳೇ ಸಿಗುತ್ತೆ. ನಿಮಗೆ ಒಂದು ಸ್ವಲ್ಪ ಮೈನರ್ ಲಾಸಸ್, ಅಂದರೆ ನಿಮಗೆ ಚಿಕ್ಕ ಚಿಕ್ಕ ಒಂದು ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದು ಬಿಟ್ಟರೆ ನಿಮಗೆ ಒಳ್ಳೆಯ ಲಾಭಗಳೇ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ನೀವು ಅಂದ್ಕೊಂಡಷ್ಟು ನಿಮಗೆ ಲಾಭ ಅನ್ನೋದು ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ವ್ಯಾಪಾರದಲ್ಲಿ. ಇನ್ನು ನಾಲ್ಕನೇದಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಮಯ ಬಾಳನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಮಾರ್ಚ್ ತಿಂಗಳು ಏನಿದೆ, ಈ ಒಂದು ಮೂರು ರಾಶಿಗೆ ಈ ಒಂದು ಮಾರ್ಚ್ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಬರೀರಿ ಅಥವಾ ಯಾವುದೇ ಒಂದು ಎಕ್ಸಾಮ್ನ ನೀವು ಅಟೆಂಡ್ ಮಾಡಿದ್ರೂ ಕೂಡ ಆ ಒಂದು ಎಕ್ಸಾಮಲ್ಲಿ ನಿಮಗೆ ಒಳ್ಳೆಯ ಒಂದು ಮಾರ್ಕ್ಸ್ ಬರುತ್ತೆ ಅಂದರೆ ನೀವು ಒಂದು ಎಷ್ಟು ಶ್ರಮ ಪಡ್ತೀರೋ ಆ ಶ್ರಮಕ್ಕೆ ತಕ್ಕಂಥ ಒಂದು ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ನೀವು ಒಳ್ಳೆಯ ಒಂದು ಶ್ರಮವನ್ನು ಪಟ್ಟರೆ ನಿಮಗೆ ಆ ಒಂದು ಶ್ರಮಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಮೂರು ರಾಶಿಗಳು ಯಾವುದು ಅಂದರೆ ಕರ್ಕಾಟಕ ರಾಶಿ, ಕುಂಭರಾಶಿ ಹಾಗೆ ಮೀನ ರಾಶಿ. ಹೌದು ಗೆಳೆಯರೇ, ಈ ಮೂರು ರಾಶಿಗೆ ನಾನು ಹೇಳಿದಂಥ ಎಲ್ಲ ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಂತ ಏನು ಶ್ರಮ ಪಡ್ದೇ ನಿಮಗೆ ಎಲ್ಲ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಏನು ಒಂದು ಶ್ರಮ ಪಡ್ತೀರಾ, ನೀವು ಏನು ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು, ಅದೆಲ್ಲ ನಿಮಗೆ ಈ ಒಂದು ತಿಂಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ರಾಶಿ ಯಾವುದು ಇದರಲ್ಲಿ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ರಾಶಿ ನಾನೇನು ಹೇಳಿದೆ ಆ ಒಂದು ರಾಶಿಯಲ್ಲಿ ಇದೆಯಾ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ನೀವು ಮರಿಬೇಡಿ. ಧನ್ಯವಾದಗಳು. ಗೆಳೆಯರೇ, ನಿಮ್ಮ ಜೀವನದಲ್ಲಿ ವಿದ್ಯೆ, ಉದ್ಯೋಗ, ಪ್ರೇಮ ವಿಚಾರ, ವಿವಾಹ, ಸಂತಾನ ಭಾಗ್ಯ ಇಂಥ ಯಾವುದೇ ಒಂದು ತೊಂದರೆಗಳಿದ್ದರೂ ನಿಮ್ಮ ಜೀವನದಲ್ಲಿ ನೀವು ಅದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಈ ಒಂದು ಕೆಳಕಂಡ ನಂಬರ್ಗೆ ನೀವು ಸಂಪರ್ಕಿಸಿ ಹಾಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ.